ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನ ಸರಿಯಾದ ಮಾಹಿತಿ ಕೊಡದ ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದ ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಭರಿಸಲು ಪ್ರತಿ ಗ್ರಾಮ ಪಂಚಾಯಿತಿಗಳಿಂದ ಹಣ ಪಡೆಯಲಾಗಿತ್ತು ಈ ಬಗ್ಗೆ ಮಾಹಿತಿ ಹಕ್ಕಿನ ಮೂಲಕ ಇಲ್ಲಿನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ತಮಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಸುಂದರ್ ಬಂಗೇರ ಅವರು ಆರೋಪಿಸಿದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಳೆಹೊನ್ನೂರಿನಲ್ಲಿ ನಡೆದ ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಹಣ ಸಂಗ್ರಹಿಸಲಾಗಿದೆ ಮತ್ತು ಜಿಲ್ಲೆಯಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳಿವೆ ಎಂದು ಮಾಹಿತಿ ಹಕ್ಕಿನ ಮೂಲಕ ಕೇಳಲಾಗಿತ್ತು ಅವರಿಂದ ಆದಂತಹ ತಪ್ಪುಗಳನ್ನು ಮರೆಮಾಚಬೇಕಾಗಿ ಮಾತಾಡೋದಕ್ಕಾಗಿ ನಮ್ಮನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ನಾವು ಮಾಹಿತಿ ಹೇಳಿದಂತ ಮಾಹಿತಿಯ ಬಗ್ಗೆ ದಾರಿ ತಪ್ಪತಕ್ಕಂತ ವ್ಯವಸ್ಥೆಯನ್ನ ಜಿಲ್ಲಾ ಪಂಚಾಯಿತಿಯ ಸಿಇಒ ಮಾಡ್ತಾ ಇದ್ದಾರೆ ಆನಂತರ ಅವರ ಅಭಿವೃದ್ಧಿ ಜಿಲ್ಲಾ ಪಂಚಾಯಿತಿ ಡಿಯ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಕಿಶೋರ್ ಅವರು ಕೂಡ ಮಾಡ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ನಾನು ಈ ಪತ್ರವನ್ನು ಕೂಡ ನನಗೆ ಬರೆಯಬೇಕಿತ್ತು ನಾನು ಬರೆದಿದ್ದೇನೆ ಆ ಪತ್ರದಲ್ಲಿ ವಿವರವನ್ನು ಕೂಡ ನಾನು ಕೊಟ್ಟಿದ್ದೇನೆ ಅದೊಂದು ಸಲ ನಾವು ಓದಿ ಕೂಡ ಹೇಳಿದೆ ಸ್ಪೀಡ್ ಪೋಸ್ಟ್ ನಲ್ಲಿ ನಾನು ದಿನಾಂಕ 21/6/2022 ರಂದು ಸ್ವೀಕೃತಿ ಪತ್ರದ ಸಮೇತ ನಾನು ಈ ದೂರನ್ನ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸಲ್ಲಿಸಿದೆ ಅದರ ವಿವರ ಹೇಗಿದೆ ಪ್ರಭು ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಅವರ ಮೊಬೈಲ್ ಸಂಖ್ಯೆ 94 80 86 00 00 ಮಾನ್ಯ ವಿಷಯ ನಂಬರ್ 231 57 ಫೈಲ್ ನಂಬರ್ ZPCKM 120/11/87/2022 DEVE ದಿನಾಂಕ 9/3/2022 ರ ನಿಮ್ಮ ಜ್ಞಾಪನಾಪತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನೋಂದಣಿ ಅಂಚೆ ಮುಖಾಂತರ ದೃಢೀಕರಿಸಿದ ಸಂಪೂರ್ಣ ಮಾಹಿತಿ ಒದಗಿಸುವುದಕ್ಕೆ ದಿನಾಂಕ 14/3/2022 ರಂದು ಪೋಸ್ಟಲ್ ಆರ್ಡರ್ ನಂಬರ್ 58F/1972/29 ರಂತೆ ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005 ರ ಅಡಿಯಲ್ಲಿ ಪ್ರಭು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಆದ ನಿಮಗೆ ಅರ್ಜಿ ಸಲ್ಲಿಸಿದ ಬಗ್ಗೆ ಇದರ ಬಗ್ಗೆ ಅಧಿಕೃತವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಪಂಚಾಯಿತಿಗಳಿಗೆ ಪತ್ರ ರವಾನಿಸಿದ್ದಾರೆ ಆದರೆ ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡಿರುವುದಿಲ್ಲ ನೀಡಿರುವ ಮಾಹಿತಿಯಲ್ಲಿ ಅವರ ಸೀಲು ಮತ್ತು ಸಹಿಯೇ ಇಲ್ಲ ಎಂದು ಆರೋಪಿಸಿದರು ನನ್ನನ್ನು ಮೇಲ್ಮನವಿ ಪ್ರಾಧಿಕಾರ ಸಭೆಗೆ ಬರಲು ಆಹ್ವಾನಿಸಿದ್ದಾರೆ ನಾನು ಹೋಗುವುದಿಲ್ಲ ನನಗೆ ಆಗಿರುವ ಮಾಹಿತಿ ಹಕ್ಕಿನ ಹಿನ್ನಡೆ ಬಗ್ಗೆ ರಾಜ್ಯಪಾಲರು ಲೋಕಾಯುಕ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರೋಧ ಪಕ್ಷದ ನಾಯಕರಿಗೆ ನ್ಯಾಯ ಕೋರಿ ಪತ್ರ ಬರೆದಿದ್ದೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನೀವು ಮಾಹಿತಿ ಹಕ್ಕು ಪ್ರಥಮ ಮೇಲ್ಮನವಿ ವಿಚಾರಣೆಗೆ ದಿನಾಂಕ 8/6/2022 ರಂದು ಕರೆದ ಸಭೆಗೆ ಅಂದು ಹಾಜರಾಗಿದ್ದರೂ ಸಹ ದೃಢೀಕರಿಸಿದ ಸಂಪೂರ್ಣ ಮಾಹಿತಿಗಳನ್ನು ಒದಗಿಸಲೇ ಇಲ್ಲ ಕ್ರಮಬದ್ಧವಲ್ಲದ ಸುಳ್ಳು ಸುಳ್ಳೇ ಮಾಹಿತಿಗಳನ್ನು ಅಂಚೆಯಲ್ಲಿ ಕಳಿಸಿದ್ದು ಅಂಚೆಯಲ್ಲಿ ಅಂತ ಹೇಳಿದ್ರೆ ಇದನ್ನ ನಮಗೆ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಕಳಿಸಿತ್ತು ಅಂದ್ರೆ ಅದಕ್ಕೆ ದಾಖಲೆ ಅವ್ರು ಕಳಿಸಿದ್ದಾರೆ ನನಗೆ ಮಾಹಿತಿ ಹಕ್ಕು ಕಾಯ್ದೆಗಳ ನಿಯಮಗಳ ಮತ್ತು ನಿಬಂಧನೆಗಳನ್ನು ಸರಿಯಾಗಿ ಪಾಲಿಸದೆ ಉಲ್ಲಂಘನೆ ಮಾಡಿರುತ್ತೀರಿ ಅಲ್ಲದೆ ಯಾರಿಂದ ಮಾಹಿತಿ ಪಡೆದುಕೊಳ್ಳಬೇಕು ಎಂಬ ಬಗ್ಗೆ ನಿಮ್ಮ ಪತ್ರದಲ್ಲಿ ಉಲ್ಲೇಖಿಸಲೇ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಸಮ್ಮೇಳನಕ್ಕೆ ವಂತಿಕೆ ಕೊಡಿಸುವ ಬಗ್ಗೆ ನಿಮಗಿರುವ ಆಸಕ್ತಿ ಅದೇ ವಿಚಾರದಲ್ಲಿ ಸಂಪೂರ್ಣ ದೃಢೀಕರಿಸಿದ ಮಾಹಿತಿಗಳನ್ನು ಒದಗಿಸಲು ಯಾಕಿಲ್ಲ ಎಂಬ ಬಗ್ಗೆ ಜರೂರಾಗಿ ನಿಮ್ಮಿಂದ ಸ್ಪಷ್ಟನೆಯನ್ನು ನಿರೀಕ್ಷಿಸಲಾಗಿದೆ ದಿನಾಂಕ 20/6/2022 ನೋಂದಾಯಿತ ಅಂಚೆಯಲ್ಲಿ ಬಂದಂತ ಆಯ್ಕೆ 79/17/96/67/0 ಇನ್ ನಿಮ್ಮ ಪತ್ರದಲ್ಲಿ ಮತ್ತೊಮ್ಮೆ ಪ್ರಥಮ ಮೇಲ್ಮನವಿ ವಿಚಾರಣೆಗೆ ದಿನಾಂಕ 22/6/2022 ಹಾಜರಾಗುವಂತೆ ಸೂಚಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಕಚೇರಿಯಲ್ಲಿ